ಹಾಸನ ನಗರಸಭೆ ಸದಸ್ಯ ಪ್ರಶಾಂತ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ಪೊಲೀಸರ ಮೂರು ತಂಡವನ್ನ ರಚನೆ ಮಾಡಲಾಗಿದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೊಡಲಾಗಿದೆ ಲಕ್ಷ್ಮೀಪುರ ಬಡಾವಣೆಯಲ್ಲಿ ನಿನ್ನೆ ನಡೆದಿತ್ತು ಈ ಹತ್ಯೆ 16ನೇ ವಾರ್ಡ್ ಸದಸ್ಯರಾಗಿದ್ದ ಪ್ರಶಾಂತ್ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಹತ್ಯೆ ನಡೆದಿರುವಂತ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಆರೋಪಿಗಳ ಪತ್ತೆಗೆ ಪೊಲೀಸರ ಮೂರು ತಂಡವನ್ನ ರಚನೆ ಮಾಡಲಾಗಿದೆ ಶವಾಗಾರದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ ಯಾಕಂತಂದ್ರೆ ಈ ಹತ್ಯೆ ಪ್ರಕರಣ ಏನಿದೆ ಅದು ಕೂಡ ನಗರಸಭೆಯ ಸದಸ್ಯ ಪ್ರಶಾಂತ್ ಹತ್ಯೆ ಪ್ರಕರಣ ಈ ಆರೋಪಿಗಳು ಯಾರು ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಯಾವ ದ್ವೇಷ ಇತ್ತು ಸೋ ಯಾವುದಾದರೂ ವೈಷಮ್ಯ ಇತ್ತ ಹೀಗೆ ಅನೇಕ ವಿಚಾರಗಳು ಯಾಕಂತಂದ್ರೆ ಮೇಲ್ನೋಟಕ್ಕೆ ಸದ್ಯಕ್ಕೆ ಹೇಳಲಾಗ್ತಾ ಇರುವಂತ ವಿಷಯ ಅಂತಂದ್ರೆ ಹಳೆ ವೈಷಮ್ಯದ ಹಿನ್ನೆಲೆಯಲ್ಲೇನೆ ಈ ಹತ್ಯೆ ನಡೆದಿರಬಹುದು ಅನ್ನೋ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಆದರೆ ಆರೋಪಿಗಳು ಯಾರು ಅವರ ಹಿನ್ನೆಲೆ ಏನು ಯಾರೆಲ್ಲ ಸೇರಿ ಈ ಕೃತ್ಯವನ್ನ ಮಾಡಿದ್ದಾರೆ ಎಲ್ಲಿದ್ದಾರೆ ಹೀಗೆ ಎಲ್ಲ ಕುರಿತಾದಂತ ಒಂದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಲಕ್ಷ್ಮೀಪುರ ಬಡಾವಣೆಯಲ್ಲಿ ನಿನ್ನೆ ನಡೆದಿತ್ತು ಹತ್ಯೆ ಈ ನೋಡ್ತಾ ಇದೀವಿ ದೃಶ್ಯದಲ್ಲಿ ಪ್ರಶಾಂತ್ ಹತ್ಯೆ ಪ್ರಕರಣ ಹಾಸನದ ನಗರಸಭೆ ಸದಸ್ಯ ಆಗಿದ್ದ ಈ ಪ್ರಶಾಂತ್ ಆರೋಪಿಗಳು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಈಗ ಪೊಲೀಸರ ಮೂರು ತಂಡಗಳನ್ನು ರಚನೆ ಮಾಡಲಾಗಿದೆ ಜೊತೆಗೆ ಶವಾಗಾರದ ಬಳಿ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ यार केलर ಅವರು ಇಲ್ಲಿ ವಾಟ್ ಕೇಳಬೇಕು ಇಂತದೆಲ್ಲ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಸರ್ ಸಾಹೇಬರು ಇಲ್ಲಿ ಆಸನ್ ಸಿಟಿ ಏನ್ ಇದೆ ಅಂದ್ರೆ ಪ್ರಕಾಶ ಡಿಓಎಸ್ಪಿ